ಇನ್ನು ಮುಂದಿನ ಸುದ್ದಿ, ಲೋಕಸಭಾ ಚುನಾವಣೆಗೆ ಸ್ವಂತ ಬಲದಲ್ಲಿ ಹೋರಾಟ ಮಾಡ್ತೀವಿ, ಸ್ವಂತ ಬಲದಿಂದ ಹೋರಾಟ ಮಾಡೋ ಶಕ್ತಿ ಇದೆ. ಸದ್ಯ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ ಹಾಗೂ ಜಿಲ್ಲಾ ಪಂಚಾಯತಿ ಬಗ್ಗೆ ನಾವು ತಯಾರಿ ಮಾಡಬೇಕು. ಪಕ್ಷ ಉಳಿಬೇಕಾದ್ರೆ ಏನು ಮಾಡಬೇಕಂತ ಚರ್ಚೆ ಮಾಡ್ತೀವಿ, ಪಕ್ಷ ಸಂಘಟನೆ ಬಗ್ಗೆ ನಮ್ಮ ಮುಖಂಡರ ಜೊತೆ ಚರ್ಚೆ ಮಾಡ್ತೀವಿ ಅಂತ ಮಾಜಿ ಪ್ರಧಾನಿ HD ದೇವೇಗೌಡರು ಹೇಳಿದ್ದಾರೆ. ಬೆಂಗಳೂರಲ್ಲಿ ಮಾತಾಡಿದ ಅವರು, ಮುಂದಿನ ಲೋಕಸಭಾ ಚುನಾವಣೆ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಿದೆ, ಲೋಕಸಭಾ ಚುನಾವಣೆ ಬಗ್ಗೆ ಈಗಲೇ ಚರ್ಚೆ ಮಾಡಲು ಹೋಗಲ್ಲ, ಲೋಕಸಭಾ ಚುನಾವಣೆಯಲ್ಲಿ ಎಷ್ಟು ಕಡೆ ಅಭ್ಯರ್ಥಿ ಆಗಬೇಕು, ಎಲ್ಲೆಲ್ಲಿ ಸ್ಪರ್ಧಿಸಬೇಕೆಂದು ಮುಂದಿನ ದಿನಗಳಲ್ಲಿ ನಿರ್ಧಾರ ಮಾಡ್ತೀವಿ. ಲೋಕಸಭಾ ಚುನಾವಣೆಗೂ ಮುನ್ನ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಇರೋದ್ರಿಂದ ನಮ್ಮ ಶಕ್ತಿ ಮತ್ತು ನಮ್ಮ ಕಾರ್ಯಕರ್ತರು ಯುವಕರಿಗೆ ಹೆಚ್ಚು ಶಕ್ತಿ ತುಂಬ ಕೆಲಸ ಮಾಡ್ತೀವಿ ಅಂತ ಹ್ಯಾಟ್ಸ್ ಆಫ್. ರಾಜಕೀಯವನ್ನು ಬದಿಗಿಟ್ಟು, ಪಕ್ಷವನ್ನು ಬದಿಗಿಟ್ಟು, ಕೇವಲ ಒಬ್ಬ ಜನಪ್ರತಿನಿಧಿ, ಒಬ್ಬ ನಾಯಕನನ್ನು ನೋಡಬೇಕು ಅಂದರೆ ದೇವೇಗೌಡರು ನೋಡೋರು ಸಾಕು. ನಮ್ಗೆ ಯಾವ ಬೇರೆ ದೇಶದ ಉದಾಹರಣೆ ಬೇಕಾಗಿಲ್ಲ. ಆ ದೇಶದಲ್ಲಿ ಇವನು ಹಿಂಗೆ ಮಾಡೋದ್ನಂತೆ, ಆ ದೇಶದಲ್ಲಿ ಅವನ ದೇವೇಗೌಡರು. ತಮ್ಮ ಇಳಿ ವಯಸ್ಸಿನಲ್ಲಿ ಕೂಡ ಅವರು ಪಕ್ಷವನ್ನು ಉಳಿಸ್ಬೇಕು, ರಾಜ್ಯವನ್ನು ಬೆಳೆಸಬೇಕು. ಯಾಕಂದರೆ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ದೇವೇಗೌಡರಿಗೆ ಅನಾರೋಗ್ಯ ಕಾಡಿತ್ತು. ಅಷ್ಟಾದರೂ ಕೂಡ 92 ವರ್ಷದ ವಯಸ್ಸಿನಲ್ಲಿ ಪ್ರಚಾರಕ್ಕೆ ಧುಮುಕಿದ್ರು, ಪಕ್ಷವನ್ನು ಕಟ್ಟಬೇಕು ಅಂತ. ಇದೇ ನೂತನ ಸಂಸತ್ ಭವನ ಉದ್ಘಾಟನೆ ಸಂದರ್ಭದಲ್ಲಿ ಯಾರೇನಾರು ಹೇಳಲಿ, ಅದು ನಮ್ಮ ದೇಶದ ಪ್ರತಿಷ್ಠೆ, ನಮ್ಮ ದೇಶದ ಪ್ರತೀಕ, ಯಾರು ಏನು ವಿರೋಧ ಬೇಕಾದ್ರೂ ಮಾಡ್ಕೊಳ್ಳಿ, ನಾನು ಹೋಗ್ತೀನಿ ಅಂತ ಹೇಳಿದ್ರು, ಹೋದರು. ಅಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ದೇವೇಗೌಡರಿಗೆ ಕೊಟ್ಟಂಥ ಗೌರವವನ್ನು ಇಡೀ ಕರ್ನಾಟಕ ನೋಡಿದೆ, ದೇವೇಗೌಡರಿಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ಅಂತ. ಆ ನಂತರದಲ್ಲಿ ಇಷ್ಟೆಲ್ಲ ಬೆಳವಣಿಗೆಗಳಾಗುವಾಗ ಲೋಕಸಭಾ ಚುನಾವಣೆಗೆ BJP JDS ಜೊತೆ ಕೈ ಜೋಡಿಸುತ್ತೆ ಅಥವಾ JDS BJP ಜೊತೆ ಕೈ ಜೋಡಿಸುತ್ತೆ, ಎರಡು ಪಕ್ಷಗಳು ಒಟ್ಟಾಗಿ ಕಾಂಗ್ರೆಸ್ ವಿರುದ್ಧ ಕಾರ್ಯತಂತ್ರವನ್ನು ಮಾಡ್ತಾರೆ ಅನ್ನೋ ಚರ್ಚೆ, ಅದೇ ಕಾರಣಕ್ಕಾಗಿ ದೇವೇಗೌಡರು ಹೋಗಿದ್ರು ಅನ್ನೋ ಒಂದು ಮಾತುಕತೆಗಳು ಕೂಡ ಕೇಳಬಂದಿತ್ತು. ಬಟ್ ಇದೀಗ ದೇವೇಗೌಡರು ಸ್ಪಷ್ಟವಾಗಿ ಹೇಳಿದ್ದಾರೆ, ಲೋಕಸಭಾ ಚುನಾವಣೆಗೆ ಮೊದಲು BBMP ಎಲೆಕ್ಷನ್ ಇದೆ, ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಇದೆ, ಇವೆಲ್ಲಕ್ಕೂ ನಾವು ತಯಾರಿಯನ್ನು ಮಾಡಬೇಕು, ಭವಿಷ್ಯದ ನಾಯಕರನ್ನು ಕಟ್ಟಬೇಕು, ಯುವಕರೇ ಕಾರ್ಯಕರ್ತರೇ ನಮ್ಮ ಪಕ್ಷದ ಶಕ್ತಿ, ಕಾರ್ಯಕರ್ತರಿಗೆ ಶಕ್ತಿ ತುಂಬುವ ಕೆಲಸವನ್ನು, ಯುವಕರಿಗೆ ಶಕ್ತಿ ತುಂಬುವ ಕೆಲಸವನ್ನು ನಾವು ಮಾಡಬೇಕು ಅಂತ ಹೇಳಿದ್ದಾರೆ. ಆ ನಂತರದಲ್ಲಿ ಲೋಕಸಭಾ ಚುನಾವಣೆ, ಅದ್ರ ಬಗ್ಗೆ ನಾನು ಈಗಲೇ ಮಾತಾಡಲ್ಲ, ಇನ್ನೂ ಅವಧಿ ಇದೆ, ಸಾಕಷ್ಟು ಸಮಯ ಇದೆ. ಬಟ್ ರೈತರ ಪರವಾದ JDS ಪಕ್ಷವನ್ನು, ಪ್ರಾದೇಶಿಕ ಪಕ್ಷವನ್ನು ವಿರೋಧಿಗಳು ಅಂದುಕೊಂಡಷ್ಟು ಸುಲಭವಾಗಿ ಮುಗಿಸೋಕೆ ಸಾಧ್ಯ ಇಲ್ಲ. ನಾನಿನ್ನೂ ಬದುಕಿದ್ದೀನಿ, ನಾನು ತೋರಿಸ್ತೀನಿ, ಕುಮಾರಸ್ವಾಮಿಯವರ ಪಂಚರತ್ನ ಯಾತ್ರೆ ಎಷ್ಟರ ಮಟ್ಟಿಗೆ ಯಶಸ್ಸು ಕಾಣ್ತು ಅನ್ನೋದು ಗೊತ್ತು, ಆದರೆ ಅದು ಓಟಾಗಿ ಕನ್ವರ್ಟ್ ಆಗಿರಲ್ಲ. ಕುಮಾರಸ್ವಾಮಿಯವರಿಗೆ ಸಾಮರ್ಥ್ಯ ಇದೆ, ಇನ್ನು ನಾಯಕರುಗಳು ಸಾಕಷ್ಟು ಜನ ಇದ್ದಾರೆ, ಕೇವಲ ದೇವೇಗೌಡರ ಕುಟುಂಬ ಒಂದೇ ಅಲ್ಲ, JDSಗೆ ಬೆಂಬಲಿಸುವಂತಹ ಸಾಕಷ್ಟು ನಾಯಕರುಗಳಿದ್ದಾರೆ. ಹೀಗಾಗಿ ಪಕ್ಷವನ್ನು ನಾವು ಕಟ್ಟಿ ಬೆಳೆಸಿ ಮೊದಲು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯನ್ನು ಮುಗಿಸ್ಕೊಂಡು ನಂತರ ಲೋಕಸಭಾ ಚುನಾವಣೆ ಬಗ್ಗೆ ಯೋಚನೆ